ಹಲೋ ದೂರಂದೂರು ವೀಕ್ಷಕರೆಲ್ಲ, ಜಗದೀಶ್ ಮಾಡುವ ನಮಸ್ತೆ. ನಾವು ಇವತ್ತು ಎಲ್ಲಿದ್ದೀವಿ ಅಂತ ನೀವು ಇನ್ನೂ ಯೋಚನೆ ಮಾಡ್ತಿರ್ಬೋದು. ಹಿಂದ್ಗಡೆ ಸಿಂಬಲ್ ನೋಡಿದ್ರೆ ಸ್ವಲ್ಪ ಐಡಿಯಾ ಬಂದಿರ್ಬೋದು ಅಂತ ಅನ್ಕೋತೀನಿ. ಯಾ, ಇವತ್ತು ನಾವು ಆ್ಯಕ್ಚುಲಿ ನಿಮಗೆ ಜರ್ಮನಿ ಬೇಕ್ರಿ ಆ್ಯಂಡ್ ಬೇಕ್ರಿ ಪ್ರಾಡಕ್ಟ್ಸ್ನ ತೋರ್ಸೋಕ್ಕೆ ಅಂತ ಬಂದಿದ್ದೀವಿ. ಅದು ಯಾವ್ದು ಗೊತ್ತಾ? ಜರ್ಮನಿ ಒನ್ ಆಫ್ ದ ಬೇಕ್ರಿ, ಒನ್ ಆಫ್ ದ ಫೇಮಸ್ ಬೇಕ್ರೀಸ್, ಸೌತಲ್ಲಿ ಒನ್ ಆಫ್ ದ ಫೇಮಸ್ ಬೇಕ್ರೀಸ್ ಅಂತ ಹೇಳ್ಬೋದು. ಕಟ್ಸ್ ಬೇಕ್ರಿ ನೋಡಿ, ಕಟ್ಸ್ ಹತ್ರ ಬಂದಿದ್ವಿ ನಾವು ಇವತ್ತು. ಸೊ ನಾವು ಇವತ್ತು ಕಟ್ಸ್ ಹತ್ರ ಇದ್ದೀವಿ ಅಂತ ಹೇಳಿದೆ. ನೋಡ್ತಾ ಇರ್ಬೋದು ಕಟ್ಸ್ ಬಿಲ್ಡಿಂಗು. ಸೊ ಕಟ್ಸ್ ಬೇಕ್ರಿಯವರು ಅವ್ರ ಬ್ರೆಡ್ಡಿಗೆ ಫೇಮಸ್ಸು, ಮತ್ತು ಅವರು ಎವ್ರಿ ಡೇ ಫ್ರೆಶ್ಲಿ ಮೇಡ್ ಬ್ರೆಡ್ ಬರುತ್ತೆ ಅವ್ರ ಕಡೆಯಿಂದ. ಎಷ್ಟೊತ್ತಿಗೆ ಅಂತಂದರೆ ಎವ್ರಿ ಬ್ರ್ಯಾಂಚ್ಗೆ ಡೆಲಿವರ್ ಆಗುತ್ತೆ ಇಲ್ಲಿಂದ. ಫೈಯಿಂಗ್ ಅಂಡ್ ಎನ್ಸ್ ಅವ್ರದ್ದು ಪ್ರೊಡಕ್ಷನ್ ಯೂನಿಟು ಆ ಕಡೆ ಇದೆ. ಸೊ ಇಲ್ಲಿ ನೋಡ್ತಿರೋ ಬಿಲ್ಡಿಂಗ್ ಬಂದುಬಿಟ್ಟು ಅವ್ರದ್ದು ಕೆಳಗಡೆ ಬೇಕ್ರಿ ಇದೆ. ಆ ಬೇಕ್ರಿ ಫಸ್ಟ್ ಫ್ಲೋರ್ ಇರೋದು ಬಂದು ಅವ್ರದ್ದು ಕೆಫಿಟೇರಿಯಾ ಇದೆ. ಆ ಕೆಫಿಟೇರಿಯಾ ಮೇಲ್ಗಡೆ ಅವ್ರದ್ದು ಆಫೀಸ್ ಇದೆ, ಮತ್ತು ಅಲ್ಲೂ ಅವ್ರದ್ದು ಆಫೀಸ್ ಡಿವೈಡ್ ಆಗಿದೆ. ನಾನು ನಿಮ್ದು ಅದನ್ನೆಲ್ಲ ಡೀಟೇಲಾಗಿ ತೋರಿಸ್ತೀನಿ ಇನ್ನೊಂದು ವೀಡಿಯೋನಲ್ಲಿ. ಅವ್ರದ್ದು ಆ್ಯಕ್ಚುಲಿ ಫ್ಯಾಮಿಲಿ ಓನ್ ಬಿಸ್ನೆಸ್ಸು. ಬರ್ತ್ ಪ್ಲೇಸ್ ಬಂದ್ಬಿಟ್ಟು ಆಸ್ಪರ್ಗಳು ಶುರು ಮಾಡಿದ್ದು. ಇದು ಫೈಯಿಂಗ್ ಅಂಡ್ ಎನ್ಸಲ್ಲಿ ಅವ್ರದ್ದು ಮೇನ್ ಬ್ರಾಂಚ್ ಇರೋದು. ಸೊ ಇಲ್ಲಿ ಅವ್ರ ಆಫೀಸ್ ಎಲ್ಲನೂ ಸಿಚುಯೇಟ್ ಆಗಿರೋದು. ಇಲ್ಲಿಂದನೇ ಎಲ್ಲ ಗೂಡ್ಸು ಹೋಗೋದು. ನೋಡಿ, ಅಲ್ಲಿ ಕಾಣಿಸ್ತಿರ್ಬೋದು ಲಾಜಿಸ್ಟಿಕ್ ಸೆಂಟರು. ಸೊ ಈ ಲಾಜಿಸ್ಟಿಕ್ ಸೆಂಟರಿಂದನೇ ಹೊರಗೆ ಹೋಗೋದು ಬ್ರೆಡ್ಗಳೆಲ್ಲ. ಹೇಗೆ ಏನು ಎತ್ತ ಅಂತ ಒಂದು ಸ್ವಲ್ಪ ಡೀಟೇಲಾಗಿ ನಿಮಗೆ ತೋರಿಸ್ತೀನಿ ಆಮೇಲೆ. ಅದಕ್ಕೆ ಮುಂಚೆ ಕಟ್ಸ್ ಇನ್ನೊಂದು ಬ್ರ್ಯಾಂಚಿಗೆ ಹೋಗ್ಬಿಟ್ಟು ನಾವು ಸ್ವಲ್ಪ ಅವ್ರ ಪ್ರಾಡಕ್ಟ್ಸ್ನ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಏನು ಎತ್ತ ಅಂತ ನಾನು ನಿಮ್ಗೆ ಬನ್ನಿ ಮುಂದಕ್ಕೆ ಹೋಗ್ತಾ ಹೇಳ್ತೀನಿ. ಓಕೆ, ಕಮ್ ಆನ್, ಫಾಲೋ ಮೀ. ಬನ್ನಿ ಬನ್ನಿ, ಎಲ್ಲಿ ಬಂದಿದ್ದೀವಿ ಗೊತ್ತಾಯ್ತಾ ವೀಕ್ಷಕರೇ? ಹೌದು, ನಮ್ಮ ಏರಿಯಲ್ಲಿ ಲುಡ್ವಿಗ್ಸ್ ಬಗ್ನಿರೋ ಕಟ್ಸ್ ಬೇಕ್ರಿಗೆ ಬಂದಿದ್ದೀವಿ. ಎಷ್ಟೇ ಆಗಲಿ ನಮ್ಮ ಏರಿಯಾ ನಮ್ಮ ಬೇಕ್ರಿಗೆ ತೋರಿಸೋದಕ್ಕೆ ಖುಷಿ ಅಲ್ವಾ? ಆ್ಯಕ್ಚುಲಿ ಕಟ್ಸ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಇಲ್ಲಿ ಶೂಟ್ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದಕ್ಕೆ. ತುಂಬ ಥ್ಯಾಂಕ್ಸ್ ಕಟ್ಸ್ ಆ್ಯಂಡ್ ಫ್ಯಾಮಿಲಿ. ಜರ್ಮನಿ ಬರೀ ಕಾರ್ಸ್ಗೆ ಮಾತ್ರ ಫೇಮಸ್ ಅಲ್ಲ ವೀಕ್ಷಕರೇ, ಅವ್ರ ಬ್ರೆಡ್ಸ್ಗೂ ಫೇಮಸ್ ಇದ್ದಾರೆ. ಇಲ್ಲಿ ಏನಿಲ್ಲ ಅಂತಂದ್ರೂ ನಿಮಗೆ 3000 ವೆರೈಟೀಸ್ ಆಫ್ ಬ್ರೆಡ್ ಸಿಗುತ್ತೆ. ಅದರಲ್ಲಿ ಕೆಲವು ಬ್ರೆಡ್ಸ್ನ ಇವತ್ತು ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ಜರ್ಮನಿನಲ್ಲಿ ಬ್ರೆಡ್ಗೆ ಬ್ರೋಟ್ ಅಂತ ಕರೀತಾರೆ, ಅದೇ ಥರ ಪ್ಲೂರಲ್ ಫಾರ್ಮ್ ಬಂದುಬಿಟ್ಟು ಬ್ರೋಚನ್ ಅಂತ. ಸೊ ಇಲ್ಲಿ ನೋಡ್ತಾ ಇರಲ್ಲ, ಇದೆಲ್ಲ ಬೇಸಿಕ್ ಬ್ರೋಚನ್ನು ಅಂತಂದರೆ ಬೇಸಿಕ್ ಬ್ರೆಡ್ಸು ಸ್ಯಾಂಡ್ವಿಚಿಗೆ ಯೂಸ್ ಮಾಡ್ತಾರೆ. ಇಲ್ಲಿ ನೋಡಿ, ಇದು ನಮ್ಮ ಖಾರದ ಬ್ರೆಡ್ ಆಲ್ಟರ್ನೇಟಿವು, ಸ್ವಲ್ಪ ಸ್ಪೈಸ್ ಮಿಕ್ಸ್ ಇರುತ್ತೆ. ಇಲ್ಲಿರೋದು ಬಂದುಬಿಟ್ಟು ಕವರ್ಡ್ ಸ್ಟಾಂಗೆ ಅಂತಂದರೆ ಬೆಲೆಕ್ಟೆ ಸ್ಟಾಂಗೆ ಅಂತ. ಇಲ್ಲಿ ನೋಡಿ, ಚೀಸ್ ಕವರ್ಡು ಇದೆ ಇಲ್ಲಿ, ಅದೇ ಪಕ್ಕದಲ್ಲಿರೋದೇ ಹೈಲೈಟು. ಇದು ಹೆಸರು ಬಂದುಬಿಟ್ಟು ಪ್ರೆಟ್ಸಲ್ ಅಂತ, ಇನ್ನು ಆಮೇಲೆ ಡೀಟೇಲಾಗಿ ಹೇಳ್ತೀನಿ ನಿಮಗೆ. ಸೊ ಇಲ್ಲಿರೋದು ಲೌಗಿನ್ ಕ್ರೊಸಾನ್, ಇಲ್ಲಿ ನಮ್ಮ ಮೇನ್ ಕ್ರೊಸಾನ್ ಇದೆ. ಇಲ್ಲಿ ಕ್ರೊಸಾನ್ ಯಾರು ಗೊತ್ತಿಲ್ಲ ಹೇಳಿ? ಇಲ್ಲಿ ನೋಡಿ, ಪಕ್ಕದಲ್ಲಿ ಶೋಕಲಾಡೆ ಕ್ರೊಸಾನ್ ಅಂತ ಇದೆ. ಇದ್ರ ಪಕ್ಕದಲ್ಲಿ ರ್ಯಾಬಿಟ್ ಸ್ಟೈಲಲ್ಲಿ ಇದೆಯಲ್ಲ, ಇದು ಬಂದುಬಿಟ್ಟು ಈ ಸೀಸನ್ ಹೈಲೈಟು. ಮುಂದ್ಗಡೆ ಸಿಗೋದೆಲ್ಲ ಡಿಫ್ರೆಂಟ್ ಸ್ವೀಟ್ ವೆರೈಟೀಸು. ಇಲ್ಲಿ ನೋಡಿ, ಸ್ಟೆಮೆಲ್ ಅಂತ ಇದೆ, ಇದೂ ಒಂದು ಸ್ವೀಟ್ ವೆರೈಟಿ. ಇಲ್ಲಿ ನೋಡಿ, ನೆಕ್ಸ್ಟು ಸ್ನೇಕೆ ಅಂತ ಸಿಗುತ್ತೆ, ಸ್ನೇಕೆ ಅಂತಂದರೆ ರೋಲ್ಸು. ಇಲ್ಲಿ ನೋಡಿ, ಕಿಶ್ ಪ್ಲುಂಡರ್ ಅಂತ ಇದೆ, ಇದರಲ್ಲಿ ಚೆರಿ ಫಿಲ್ಲಿಂಗ್ ಮಾಡಿರ್ತಾರೆ ಬ್ರೆಡ್ಡಲ್ಲಿ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ನುಷ್ನೇಕೆ ಅಂತ. ಇದನ್ನು ನಮ್ಮ ಇಂಡಿಯನ್ ದಿಲ್ ಪಸಂದ್ಗೆ ರಿಲೇಟ್ ಮಾಡ್ಬೋದು, ಅದೇ ಥರ ಟೇಸ್ಟ್ ಕೊಡುತ್ತೆ. ಮತ್ತು ಇಲ್ಲಿ ಇದೆಯಲ್ಲ, ಇದು ಹೈಲೈಟ್ ಬರ್ಲಿನರ್ ಅಂತ. ಇದರಲ್ಲಿ ಜಾಮ್ ಫಿಲ್ ಮಾಡಿರ್ತಾರೆ ಮತ್ತು ಮೇಲ್ಗಡೆ ಸಕ್ಕರೆ ಪುಡಿ ಉದುರಿಸಿರ್ತಾರೆ. ಇದನ್ನು ತಿನ್ನೋದಕ್ಕೆ ಒಂಥರ ಮಜಾ. ಇಲ್ಲಿ ನೋಡಿ, ಡಿಫ್ರೆಂಟ್ ಕೇಕ್ಸು ಮತ್ತು ಪೇಸ್ಟ್ರೀಸ್ ಇದೆ. ಆಯಾ ಸೀಸನ್ ತಕ್ಕನಾಗಿ ಕೇಕ್ಸ್ ಆ್ಯಂಡ್ ಪೇಸ್ಟ್ರೀಸ್ ವೇರಿ ಆಗ್ತಾ ಇರುತ್ತೆ, ಮತ್ತು ಡೈಲಿ ಕೂಡ ಚೇಂಜ್ ಆಗ್ತಾ ಇರುತ್ತೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದನ್ನು ಬಿಲೆಕ್ಟಿ ಬ್ರೋಚನ್ ಅಂತಾರೆ, ಅಂದರೆ ಕವರ್ಡ್ ಬ್ರೆಡ್ಸ್ ಅಥವಾ ಸ್ಯಾಂಡ್ವಿಚ್ ಬ್ರೆಡ್ ಅಂತಲೂ ಹೇಳ್ಬೋದು. ಇದನ್ನು ಟು ಗೋಗೆ ಅಂತ ಇಟ್ಟಿರ್ತಾರೆ ಆಲ್ರೆಡಿ ರೆಡಿ ಮಾಡಿ. ಇದ್ರ ಜೊತೆಗೆ ಒಂದು ಕಾಫಿ ತೊಗೊಂಡ್ರೆ ಬೇಸಿಕ್ ಬ್ರೇಕ್ಫಾಸ್ಟ್ ಮುಗಿದೋಗ್ಬಿಡುತ್ತೆ. ಇಲ್ಲಿ ಕಾಣಿಸ್ತಾ ಇಲ್ಲ ಕಲರ್ಫುಲ್ ಎಗ್ಸು, ಇದು ಬಂದುಬಿಟ್ಟು ಈಸ್ಟರ್ ಥೀಮು. ಮತ್ತು ಇಲ್ಲಿ ಇನ್ನೊಂದು ಸ್ಯಾಂಡ್ವಿಚ್ ಬ್ರೆಡ್ ಕಾಣಿಸ್ತಾ ಇಲ್ಲ, ಇದು ಅಷ್ಟೇ ಟು ಗೋಗೆ. ಇದು ಅವ್ರದ್ದು ಇವತ್ತಿನ ಸ್ಪೆಷಲ್ಲು, ಅದೇ ಥರ ಡೈಲಿ ಚೇಂಜ್ ಆಗ್ತಾ ಇರುತ್ತೆ. ಇಲ್ಲಿ ಬ್ರೆಡ್ ಜೊತೆಗೆ ಬ್ರೇಕ್ಫಾಸ್ಟ್ ಮೆನು ಕೂಡ ಇದೆ. ಬ್ರೇಕ್ಫಾಸ್ಟ್ ಮೆನು ನೋಡಿದಾಗ ಕ್ವೈಟ್ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು, ನೀವು ಬಂದಾಗ ಟ್ರೈ ಮಾಡೋದು ಮರಿಬೇಡಿ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದರ ಹೆಸರು ಲೌಗನ್ ಬ್ರೋಚನ್ ಅಂತ. ಈ ಲೌಗನ್ ಬ್ರೋಚನ್ ಸ್ಪೆಷಾಲಿಟಿ ಏನು ಅಂತಂದರೆ, ಇಲ್ಲಿ ಓಪನ್ ಆಗಿದೆಯಲ್ಲ, ಇದೇ ಅದರ ಸ್ಪೆಷಾಲಿಟಿ. ಇದು ಡಿಫ್ರೆಂಟ್ ಕೈಂಡ್ ಆಫ್ ಬೇಕಿಂಗು. ಇದು ಬಂದುಬಿಟ್ಟು ನಿಮಗೆ ಯೂರೋಪ್ನಲ್ಲಿ ಮಾತ್ರ ಸಿಗೋದು. ಇದು ಜರ್ಮನಿ, ಫ್ರಾನ್ಸು, ಆಸ್ಟ್ರಿಯಾ ಮತ್ತು ಸ್ವಿಟ್ಜರ್ಲೆಂಡು ಈ ರೀಜನಲ್ಲಿ ಮಾತ್ರ ಫೇಮಸ್ ಇರೋದು. ಇದೇನು ಅಂತಂದರೆ, ಇದನ್ನು ಲೈ ಅನ್ನೋ ಸೊಲ್ಯೂಷನಲ್ಲಿ ಡಿಪ್ ಮಾಡ್ತಾರೆ, ಡಿಪ್ ಮಾಡಿಬಿಟ್ಟು ಬೇಕ್ ಮಾಡ್ತಾರೆ.
ಒಂದು ರಿಯಾಕ್ಷನ್ ಆಗುತ್ತೆ, ಆ ರಿಯಾಕ್ಷನ್ ಆದಾಗಲೇ ಈ ಥರ ಓಪನ್ ಆಗೋದು. ಸೊ ಇದು ಬಂದುಬಿಟ್ಟು ಈ ರೀಜನಲ್ಲಿ ಮಾತ್ರ ಫೇಮಸ್ ಇರೋದು. ಇದನ್ನು ಲೈ ರೋಲ್ಸ್ ಅಂತಲೂ ಕರೀತಾರೆ ಇಂಗ್ಲೀಷ್ನಲ್ಲಿ. ಪ್ರೇಕ್ಷಕರ ಒತ್ತಾಯದ ಮೇರೆಗೆ ನಮ್ಮ ಕ್ಯಾಮ್ರಾ ವುಮೆನ್ ಆದ ಪ್ರತಿಮಾ ಅವ್ರು ಕಾಣಿಸ್ಕೊಂಡಿದ್ದಾರೆ ವಿಡಿಯೋನಲ್ಲಿ. ತುಂಬ ಜನ ಕೇಳ್ಕೊತಾ ಇದ್ರಿ ಒಡಿಯೋದೊಂದು ಬಾಕಿ ಇತ್ತು, ಎಲ್ಲಿ ನಿಮ್ಮ ಶ್ರೀಮತಿ ಅವರು ಕಾಣಿಸ್ಕೊತಾ ಇಲ್ಲ ಅಂತ. ಕೊನೆಗೂ ಕಾಣಿಸ್ಕೊಂಡಿದ್ದಾರೆ, ಆದರೂ ಮಾಸ್ಕ್ ಹಾಕ್ಕೊಂಡಿದ್ದಾರೆ, ಬೇಜಾರು ಮಾಡ್ಕೋಬಿಡಿ, ಕೊರೋನಾ ರೂಲ್ಸ್ನ ಫಾಲೋ ಮಾಡ್ತಿದ್ದಾರೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ವೀಕ್ಷಕರೆ, ಇದೇ ಅವರ ಬೇಕಿಂಗ್ ಅವನ್. ಇಲ್ಲಿ ಬ್ರೆಡ್ಸ್ನ ಫ್ರೆಶ್ ಆಗಿ ಬೇಕ್ ಮಾಡ್ತಾರೆ. ಮುಂಚೆ ಪ್ರೊಡಕ್ಷನ್ ಯೂನಿಟಿಂದ ಬೇಕಾಗಿರೋದು, ಬೇಕಾಗಿಲ್ದಿರೋ ಬ್ರೆಡ್ಸ್ ಬಂದಿರುತ್ತೆ. ಬೇಕಾಗಿರೋ ಬ್ರೆಡ್ಸು ಖಾಲಿ ಆಗ್ತಾ ಇದ್ದಂಗೆ ಇಲ್ಲಿ ಫ್ರೆಶ್ ಆಗಿ ಬೇಕ್ ಮಾಡ್ತಾರೆ. ಏನು ಅಂತಂದರೆ, ನಮ್ಗೆ ಯಾವಾಗಲೂ ಫ್ರೆಶ್ ಬೇಕ್ಡ್ ಬ್ರೆಡ್ ಸಿಗಲಿ ಅನ್ನೋದೇ ಇವ್ರ ಕಾನ್ಸೆಪ್ಟ್. ಮತ್ತು ಇಲ್ಲಿ ರ್ಯಾಬಿಟ್ ಸಿಂಬಲ್ನ ನೋಡ್ತಾ ಇರಲ್ಲ ಬ್ರೆಡ್ ಮೇಲೆ ವೀಕ್ಷಕರೆ, ಇದು ಅಷ್ಟೇ. ಇವರು ಫೆಸ್ಟಿವ್ ಸೀಸನ್ನು ಈಸ್ಟರ್ ಇರೋದ್ರಿಂದ ಈ ರ್ಯಾಬಿಟ್ ಸಿಂಬಲ್ ಬಂದಿದೆ. ಇದೇ ಥರ ಬೇರೆ ಬೇರೆ ಫೆಸ್ಟಿವಲ್ ಇದ್ದಾಗ ಕ್ರಿಸ್ಮಸ್ ಇದ್ದ ಟೈಮಲ್ಲಿ ಸ್ಟಾರ್ಸು ಅಥವಾ ಏಂಜಲ್ ಥೀಮು, ಇದೇ ಥರ ಡಿಫ್ರೆಂಟ್ ಫೆಸ್ಟಿವಲ್ಸ್ಗೆ ಡಿಫ್ರೆಂಟ್ ಥೀಮ್ಸ್ನ ಮಾಡ್ತಾರೆ. ಇದು ಇವ್ರದ್ದು ಯುನಿಕ್ನೆಸ್ ಅಂತ ಕೂಡ ಹೇಳ್ಬೋದು. ಮತ್ತು ಇವ್ರು ಮಾಡೋ ಬ್ರೆಡ್ಸ್ ಎಲ್ಲನೂ ಹ್ಯಾಂಡ್ಮೇಡು, ಅದಕ್ಕೆ ಇವರು ಸಿಕ್ಕಾಬಟ್ಟೆ ಫೇಮಸ್ ಇದ್ದಾರೆ. ಇಲ್ಲಿ ನೋಡ್ತಾ ಇರಲ್ಲ ವೀಕ್ಷಕರೆ, ಇದೇ ಇವರ ಕ್ಯಾಫಿಟೇರಿಯಾ. ಬೇಕರಿ ಹಿಂದ್ಗಡೆ ಆದಂಗೆ ಕ್ಯಾಫಿಟೇರಿಯಾ ಇದೆ. ಕ್ಯಾಫಿಟೇರಿಯಾ ಅಂತೂ ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ, ನನಗಂತೂ ತುಂಬಾ ಇಷ್ಟ ಆಯಿತು. ಮತ್ತು ನಮಗೆ ವೀಡಿಯೋ ಪರ್ಮಿಷನ್ ಕೊಡೋದಲ್ದಲೇ ಇನ್ನೊಂದೇನು ಖುಷಿಯಾಗಿದ್ದು ಅಂತಂದರೆ, ನಮಗೆ ಬ್ರೇಕ್ಫಾಸ್ಟ್ ಕೂಡ ಆಫರ್ ಮಾಡಿದ್ರು ಕಟ್ಸ್ ಅವರು. ಇದಕ್ಕಂದು ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳಲೇಬೇಕು. ಥ್ಯಾಂಕ್ ಯು ವೆರಿ ಮಚ್ ಕಟ್ಸ್ ಆ್ಯಂಡ್ ಫ್ಯಾಮಿಲಿ ಫಾರ್ ಆಫರಿಂಗ್ ಅಸ್ ದಿ ಬ್ರೇಕ್ಫಾಸ್ಟ್ ಆ್ಯಂಡ್ ಫಾರ್ ಯುವರ್ ಕೈಂಡ್ನೆಸ್. ನೋಡಿ, ಕಟ್ಸ್ ಬೇಕರಿಲಿ ಬಂದು ನಾವು ಇವತ್ತು ಬೆಳಗಿನ ಬ್ರೇಕ್ಫಾಸ್ಟಲ್ಲೇ ಮಾಡ್ತಾಯಿದ್ದೀವಿ. ನೋಡಿ, ಇದೇ ನಮ್ಮೂರಿನ ವೆರಿ ವೆರಿ ಫೇಮಸ್ ಬ್ರೆಡ್ಸಲ್ ಕಾಣಿಸ್ತಾ ಇದೆ ಇಲ್ಲಿ. ಮತ್ತು ಇದು ಬಂದು ಕಟ್ಸ್ ಅವ್ರದ್ದು ಈಸ್ಟರ್ಗೋಸ್ಕರ ಮಾಡಿರೋ ರ್ಯಾಬಿಟ್ಟು. ಇದನ್ನು ಕ್ವಾರ್ಕು ಮತ್ತು ಮೈದಾಲ್ ಮಾಡಿರ್ತಾರೆ. ಇದು ಸ್ವೀಟು, ಇದು ಸೂಪರಾಗಿರುತ್ತೆ. ಮತ್ತು ಕಾಫಿ ತೊಗೊಂಡಿದ್ದೀನಿ ಫ್ರೂಸ್ಟುಗೆ, ಅಂದರೆ ಬ್ರೇಕ್ಫಾಸ್ಟ್ಗೆ ಅಂತ. ಮತ್ತು ಇಲ್ಲಿ ನೋಡ್ಬೋದು, ಇದು ನಾರ್ಮಲಾಗಿ ಟು ಗೋ ತೊಗೊಂಡು ಹೋಗುವಂಥ ಬ್ರೆಡ್ಡು ಅಥವಾ ಚಿಕ್ಕದಾಗಿ ಬರ್ಗರ್ ಅಂತ ಹೇಳ್ಬೋದು. ಸೊ ಇದು ಬಂದು ವೆಜ್ ಬರ್ಗರು, ಇದು ಫುಲ್ ವೆಜಿಟೇರಿಯನ್. ಇದು ಇದರಲ್ಲಿ ಚೀಸ್ ಸ್ಲೈಸಸ್ ಇದೆ, ಇದು ಕ್ಯಾಪ್ಸಿಕಮ್ಮು, ಆಮೇಲೆ ಸಲಾಡ್ ಎಲೆಗಳಿದೆ, ಮತ್ತು ಬಟರೆಲ್ಲ ಹಾಕಿ ಫುಲ್ ಕಾರ್ನ್ ಬ್ರೆಡ್ ಇದು. ಸೊ ಚೆನ್ನಾಗಿ ರೆಡಿ ಮಾಡಿದ್ದಾರೆ. ಪಾಪ, ಇದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದರೆ ಏನು ಮುರಿಬೇಕು ಅಂತಂದ್ರೂ ಬೇಜಾರಾಗ್ತಾಯಿದೆ. ಆದರೂ ಹೋಗಲಿ ಬಿಡಿ, ರ್ಯಾಬಿಟ್ದು ಕೊಂಬೆ ಮುರಿದು ಬಿಡೋಣ ಫಸ್ಟು. ವಾವ್, ಸಕ್ಕತ್ತು ಸಾಫ್ಟಾಗಿದೆ. ಇದರೊಳಗೆ ಕ್ವಾರ್ಕ್ ಅಂತ ಹಾಕಿರ್ತಾರೆ. ಕ್ವಾರ್ಕ್ ಅಂದರೆ ಇಂಗ್ಲೀಷ್ನಲ್ಲಿ ಏನು ಗೊತ್ತಿಲ್ಲ ನನಗೆ, ಆಮೇಲೆ ಹೇಳ್ತೀನಿ ನಿಮಗೆ. ವಾವ್, ಕಾಫಿ ಜೊತೆ ತಿಂದರೆ ಸಾಕಾಗಿದೆ. ನೋಡಿ, ಇಲ್ಲಿ ಕಪ್ಪುಚಿನ ಆರ್ಡ್ರ್ ಮಾಡಿದ್ದೀನಿ. ಕಪ್ಪುಚಿನ ಮೇಲೆ ಸ್ಕಿಮ್ ಮಿಲ್ಕು ಮತ್ತು ಕಕೋ ಹಾಕ್ತಿದ್ದಾರೆ, ಕಕೋ ಪೌಡರು ಮೇಲ್ಗಡೆ. ರ್ಯಾಬಿಟ್ ಬಿಸ್ಕೆಟ್ ಮಾತ್ರ ಸೂಪರಾಗಿದೆ. ಇದೊಂಥರ ನಮ್ಮೂರು ಬೆಣ್ಣೆ ಬಿಸ್ಕೆಟ್ ಕನ್ಸಿಸ್ಟೆನ್ಸಿ ಇಲ್ಲ, ಆದರೆ ಕ್ವಾರ್ಕು ಆಲ್ಮೋಸ್ಟ್ ಸಿಮಿಲರ್ ಆಗಿ ಬರುತ್ತೆ. ಸ್ವಲ್ಪ ಗಟ್ಟಿಗಿದೆ ಕನ್ಸಿಸ್ಟೆನ್ಸಿ, ಆದರೆ ಸೂಪರಾಗಿದೆ ಟೇಸ್ಟ್ ಮಾತ್ರ. ತುಂಬ ಸ್ವೀಟೆಲ್ಲ ಇಲ್ಲ, ಈ ಸಕ್ಕರೆ ಮೇಲ್ಗಡೆ ಇರೋ ಸಕ್ಕರೆ ಉದುರಿಸೋದ್ರಿಂದ ಸ್ವಲ್ಪ ಸ್ವೀಟ್ ಅಂತ ಅನಿಸುತ್ತೆ. ಅದು ಬಿಟ್ಟರೆ ಇದೊಂಥರ ಈ ಗಿಣ್ಣು ತಿನ್ನಾಗ ಬರುತ್ತಲ್ಲ ಇದು ಫ್ಲೇವರು, ಆ ಥರ ಇದೆ. ನೋಡಿ, ತುಂಬ ಚೆನ್ನಾಗಿದೆ, ಸಾಫ್ಟಾಗಿದೆ. ಸೂಪರ್. ಇಲ್ಲಿ ನಾನು ಇವತ್ತಿಂದ ಬರ್ತಿಲ್ಲ ಆ್ಯಕ್ಚುಲಿ, ಇದು ತುಂಬ ತುಂಬ ವರ್ಷಗಳಿಂದ ನಾವು ಇಲ್ಲಿ ಬರ್ತೀವಿ. ನಮ್ದು ಯೂಶ್ವಲಿ ಬ್ರೆಡ್ಡು ಏನಾದ್ರು ಬೇಕು ಅಂತಂದರೆ ನಾವು ಇಲ್ಲಿಗೆ ಬರೋದು. ಒಂದು ದಿವಸನೂ ನಮಗೆ ಅದು ಚೆನ್ನಾಗಿಲ್ಲ ಇದು ಚೆನ್ನಾಗಿಲ್ಲ ಅಂತ ಅನಿಸೇ ಇಲ್ಲ, ಯೂಶ್ವಲಿ ಸೂಪರಾಗಿರುತ್ತೆ. ನೋಡಿ, ಇದೂ ಮಸ್ತ್ ಆಗಿದೆ, ಇದೂ ಮಸ್ಟ್ ಟ್ರೈ.
ಬಂದಿಲ್ಲಿ ಕಟ್ಸ್ ಬೇಕ್ರಿ ಬಂದಾಗ ದಯವಿಟ್ಟು ಈ ರ್ಯಾಬಿಟ್ ಬಿಸ್ಕೆಟ್ನ ಟ್ರೈ ಮಾಡೋದು ಮಾತ್ರ ಮರಿಬೇಡಿ. ಇದು ಬಟರ್ ಬ್ರೆಡ್ಸಲ್ ಅಂತ, ಇದು ಬಂದುಬಿಟ್ಟು ಸಾಕಷ್ಟು ಬೇರೆ ವೆರೈಟೀಸು ಸಿಗುತ್ತೆ, ಅಂದರೆ ಇದ್ರ ಜೊತೆಗೆ ಆ್ಯಡ್ ಆನ್ ಇರುತ್ತೆ. ಇದು ಬೇಸಿಕ್ ವೆರೈಟಿ, ಇಲ್ಲಂತೂ ಸೂಪರಾಗಿರುತ್ತೆ ಬಟರ್ ಬ್ರೆಡ್ಸಲ್ಲು. ಇಲ್ಲಿ ನೋಡಿ ಈ ಥರ ಓಪನ್ ಮಾಡಿ ಇದರೊಳಗೆ ಬಟರ್ ಫಿಲ್ ಮಾಡಿರ್ತಾರೆ, ತುಂಬ ಚೆನ್ನಾಗಿರುತ್ತೆ ಮಾತ್ರ ತಿನ್ನೋದಕ್ಕೆ. ಇದು ಸ್ವಲ್ಪ ಹಾರ್ಡ್ ಕ್ರಿಸ್ಪಿ ಥರ ಅನಿಸುತ್ತೆ, ಇದರೊಳಗೆ ಬಟರ್ ಫಿಲ್ ಮಾಡಿರೋದು ಸೂಪರಾಗಿರುತ್ತೆ. ನೀವು ಬಂದಾಗ 100% ಮಸ್ಟ್ ಟ್ರೈ, ಫುಲ್ ವೆಜಿಟೇರಿಯನ್ ಇದು, ಆಯಿತಾ, ಕಣ್ಣು ಮುಚ್ಕೊಂಡು ಟ್ರೈ ಮಾಡ್ಬೋದು, ತಲೆ ಕೆಡಿಸ್ಕೋಬೇಡಿ. ಸೊ ಇದು ಹೆಂಗೆ ಅಂತಂದರೆ ಕ್ವಿಕ್ ಬ್ರೇಕ್ಫಾಸ್ಟ್ ಕ್ವಿಕ್ ಬೈಟ್ಸ್ಗೆ ಅಂತಂದ್ಬಿಟ್ಟು ಮಾಡಿರೋವಂಥ ಒಂದಿದು. ಇದು ಆ್ಯಕ್ಚುಲಿ ಟ್ರೆಡಿಷ್ನಲ್ ಡಿಶ್ಶು, ಇದ್ರ ಜೊತೆಗೆ ಬೇರೆಯೇ ಟ್ರೆಡಿಷನ್ ಇದೆ. ಆ ಟ್ರೆಡಿಷನ್ಗೆ ಇನ್ನೊಂದು ಸತಿ ಹೋದಾಗ ಡೀಟೇಲಾಗಿ ಆ ಟ್ರೆಡಿಷನ್ ಜೊತೆನೇ ತೋರಿಸ್ತೀನಿ. ಆದರೆ ಇದು ಬೇಸಿಕ್ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು, ಆಲ್ಮೋಸ್ಟ್ ಎಲ್ಲರೂ ಆಪ್ ಮಾಡೋವಂಥ ಬೇಸಿಕ್ ಬ್ರೇಕ್ಫಾಸ್ಟ್. ಇದು ಏನಿಲ್ಲ ಅಂತಂದರೂ ಇದು ಮಾತ್ರ ಇದ್ದೇ ಇರುತ್ತೆ ಬ್ರೇಕ್ಫಾಸ್ಟಲ್ಲಿ. ಸೊ ಬನ್ನಿ ಟೇಸ್ಟ್ ಮಾಡೋಣ, ಜಾಸ್ತಿ ಮಾತಬೇಡ. ವಾವ್, ನಾನು ಹೇಳ್ದಂಗೆ ಕ್ವಾಲಿಟಿ ಮಾತ್ರ ಯಾವತ್ತೂ ಚೇಂಜ್ ಆಗಲ್ಲ, ಇಲ್ಲಿ ಸೂಪರಾಗಿದೆ. ಅವರು ಬೆಳಗ್ಗೆ ಬಂದರೆ ಫ್ರೆಶ್ ಆಗಿ ಬಂದಿರುತ್ತೆ ಬ್ರೆಡ್ಡು, ಕಾಂಪ್ರಮೈಸೇ ಇಲ್ಲ ಕ್ವಾಲಿಟಿನಲ್ಲಿ. ನೋಡಿ ಏನು ಸಕ್ಕಾಗಿದೆ ಬ್ರೆಡ್ಡು. ಇದ್ರ ಮೇಲೆ ನೀವು ನೋಡ್ಬೋದು ಸಾಲ್ಟ್ ಕ್ರಿಸ್ಟಲ್ಸ್ ಇರುತ್ತೆ, ಸಾಲ್ಟ್ ಕ್ರಿಸ್ಟಲ್ಸ್ ಎಲ್ಲ ಉದುರಿಸಿರ್ತಾರೆ. ಸೊ ಇದು ಬ್ರೆಡ್ ತಿನ್ಬೇಕಾದ್ರೆ ನಿಮ್ಗೆ ಏನು ಸ್ವೀಟ್ ಅಂತ ಅನ್ಸಲ್ಲ, ಸಾಲ್ಟ್ ಉದುರಿಸೋದ್ರಿಂದ ಒಂಥರ ಸಾಲ್ಟ್ದು ಒಂದೊಂದು ಸತಿ ಕಿಕ್ ಬರ್ತಾಯಿರುತ್ತೆ. ಆದರೆ ಸೂಪರಾಗಿದೆ, ನಾನು ರೆಕಮೆಂಡ್ ಮಾಡ್ತೀನಿ. ನೀವು ಕಣ್ಣು ಮುಚ್ಕೊಂಡು ಬನ್ನಿ, ಯಾವಾಗಾದ್ರು ಜರ್ಮನಿಗೆ ಬಂದುಬಿಟ್ಟು ನೀವು ಬ್ರೆಡ್ಸಲ್ಲಿ ತಿಂದ್ಬಿಟ್ಟು ಚೆನ್ನಾಗಿಲ್ಲ ಅಂತ ಯಾರಾದರೂ ಹೇಳ್ಬಿಡ್ಲಿ ನೋಡೋಣ. ನೀವು ಅದೊಂದು ಬ್ರೆಡ್ಸಲ್ಲಿ ತಿಂದು ಅದೊಂದು ಕಪ್ಪುಚಿನ ಕುಡಿದ್ಬಿಟ್ರೆ ಬೆಳಗಿನ ಬ್ರೇಕ್ಫಾಸ್ಟ್ ಮುಗೀತು ಅಂತಲೇ ಲೆಕ್ಕ. ಸೊ ಬನ್ನಿ, ನಮ್ಮ ನೆಕ್ಸ್ಟು ಚಿಕ್ಕ ವೆಜ್ಜಿ ಬರ್ಗರ್ಗೆ ಹೋಗೋಣ. ನೋಡಿ ಚೆನ್ನಾಗಿ ಡಿಸೈನ್ ಮಾಡಿಕೊಟ್ಟಿದ್ದಾರೆ. ಇದು ಫಲ್ಕಾರ್ನ್ ಅಂತಂದರೆ ಹೋಲ್ ಕಾರ್ನು, ಮತ್ತು ಮೇಲ್ಗಡೆ ಎಲ್ಲ ನೋಡಿ ಇದು ಸೀಡ್ಸ್ ಇದೆ. ಬನ್ನಿ ಒಂದೊಂದು ಬೈಟ್ ಹಾಕ್ಬಿಟ್ಟು ಟೇಸ್ಟ್ ಮಾಡೋಣ. ಕ್ಯಾಪ್ಸಿಕಮ್ಮು, ಸಾವಿರ ಆಗಿರೋ ಚೀಸು, ಮತ್ತು ಬ್ರೆಡ್ಡು ಸೂಪರಾಗಿದೆ, ಸಾಫ್ಟಾಗಿದೆ, ಮೇಲ್ಗಡೆ ಕ್ರಿಸ್ಪಿಯಾಗಿದೆ, ಒಳ್ಳೆ ಕಾಂಬಿನೇಷನ್, ಒಳ್ಳೆ ಟೇಸ್ಟ್ ಕೊಡುತ್ತೆ, ಸಖತ್ತಾಗಿದೆ. ಇದನ್ನು ನೋಡಿ, ಇದು ಒಂಥರ ಕ್ವಿಕ್ ಬೈಟೇ. ಯೂಶಲಿ ಏನು ಮಾಡ್ತಾರೆ, ಬ್ರೆಡ್ಸಲ್ ತೊಗೋತಾರೆ ಎರಡು, ಇಲ್ಲಾಂತಂದರೆ ಈ ಥರದ್ದೊಂದು ಬರ್ಗರ್ ತೊಗೊಂಡು ಈ ಥರದ್ದೊಂದು ಬರ್ಗರು ಒಂದು ಕಾಫಿ ಕುಡಿದ್ರೆ ಬ್ರೇಕ್ಫಾಸ್ಟ್ ಮುಗೀತು ಅಂತಲೇ ಲೆಕ್ಕ. ಇದು ಮಾತ್ರ ಸಖತ್ತಾಗಿದೆ. ಸೊ ನಾರ್ಮಲಿ ನಾನು ನಮ್ಮವ್ರಿಗೆ ಅಂತಂದ್ಬಿಟ್ಟು ವೆಜಿಟೇರಿಯನ್ ತೋರಿಸ್ತಾ ಇದ್ದೀನಿ. ಯೂಶಲಿ ಜರ್ಮನ್ಸ್ ಪ್ರಿಫರ್ ಮಾಡೋದು ಇದ್ರ ಜೊತೆಗೆ ಸಲಾಮಿ ಸ್ಲೈಸಸ್ಸು, ಇಲ್ಲಾಂದರೆ ಮೀಟ್ ಸ್ಲೈಸ್ ಇರುತ್ತೆ, ಯೂಶಲಿ ಅದನ್ನು ಪ್ರಿಫರ್ ಮಾಡ್ತಾರೆ. ಅದ್ರ ಬ್ರೆಡ್ಡೂ ಸಿಗುತ್ತೆ, ಇಲ್ಲೇನಿಲ್ಲ. ಚೀಸ್ ಜೊತೆಗೆ ಇದು ಶಿಂಕನ್ನು, ಶಿಂಕನ್ ಅಂತಂದರೆ ಹ್ಯಾಮು, ಇಲ್ಲಾಂತಂದರೆ ಬೇಕನ್ನು, ಈ ಥರ ಸ್ಲೈಸಸ್ನ ಆ್ಯಡ್ ಮಾಡ್ತಾರೆ. ಇಲ್ಲ ಎಗ್ ಇರುತ್ತೆ, ಎಗ್ ವಿತ್ ಮೊಸರೆಲ್ಲ ಚೀಸು ಆ ಥರದ್ದಿರುತ್ತೆ, ಅದೆಲ್ಲ ಸ್ವಲ್ಪ ಹೆವಿ ಆಗುತ್ತೆ. ಆದರೆ ಇಲ್ಲಿ ಯೂಶಲಿ ಜರ್ಮನ್ಸ್ ಪ್ರಿಫರ್ ಮಾಡೋದು ಬ್ರೇಕ್ಫಾಸ್ಟ್ ಅದೇ ಥರನೇ. ಸೊ ಆ ಥರದ ಬ್ರೆಡ್ಡು ಇರುತ್ತೆ. ನಾನು ಇವತ್ತು ವೆಜಿಟೇರಿಯನ್ ಆಗಿರೋದ್ರಿಂದ ನಾನು ನಿಮಗೆ ಇವತ್ತು ವೆಜಿಟೇರಿಯನ್ ವರ್ಷನ್ ಆಫ್ ಬ್ರೇಕ್ಫಾಸ್ಟ್ ತೋರಿಸ್ತಾ ಇದ್ದೀನಿ. ಇನ್ನೊಂದು ದಿವಸ ಯಾವತ್ತಾದ್ರೂ ನಾನ್ ವೆಜಿಟೇರಿಯನ್ ಬ್ಯಾಟಿಂಗ್ ಮಾಡೋಣ, ಆಯಿತಾ, ಆವತ್ತು ನಾನು ಬೇರೆ ಇದನ್ನು ಡೀಟೇಲಾಗಿ ತೋರಿಸ್ತೀನಿ. ಇದು ನನ್ನ ಹೆಂಡತಿ ಇಷ್ಟಪಡುವಂಥ ಕೇಕು, ಅವ್ನ ಫೇವ್ರೆಟ್ಟು ಸ್ಟ್ರಾಬೆರಿ ಕ್ರೀಮು ಎಲ್ಲ ಇದೆ ನೋಡಿ, ಹೂವು ಇದ್ದಂಗಿದೆ. ನೋಡಿ ಇಲ್ಲಿ ಕಾಣಿಸ್ತೀಯಾ, ಇದು ಜೆಲಟಿನ್ನು ಮತ್ತು ಕ್ರೀಮ್ ಇದೆ ಇಲ್ಲಿ, ಇಲ್ಲಿ ಲೇಯರ್ ಕೇಕ್ ಇದೆ. ಹ್ಞೂ
ಇನ್ನು ಜರ್ಮನಿಯಲ್ಲಿ ಸ್ಟ್ರಾಬೆರಿ ಸೀಸನ್ ಶುರುವಾಗಿಲ್ಲ. ನಾನು ಸ್ಟ್ರಾಬೆರೀಸ್ ಸಖತ್ ಸ್ವೀಟಾಗಿದೆ. ಬೇರೆ ಲ್ಯಾಂಡಿಂದ ಬಂದಿರುತ್ತೆ ಸ್ಟ್ರಾಬೆರೀಸು, ಆದರೂ ಸೂಪರಾಗಿದೆ. ಬನ್ನಿ, ನಮ್ಮ ಕೈಯಿಂದ ಹೊರಟೋಗೋ ಮುಂಚೆ ಒಂದೆರಡು ಬೈಟ್ ಹಾಕ್ಬಿಟ್ಟು ಮುಗಿಸ್ಬಿಡೋಣ ಇದನ್ನು. ಆಲ್ರೆಡಿ ಕ್ಯಾಮ್ರಾಯಿಂದ ಕಣ್ಣಾಗ್ತಾವ್ರೆ. ಇನ್ನೊಂದು ರೌಂಡು ನಮ್ಮ ಸ್ಟ್ರಾಬೆರಿ ಕೇಕು. ಸಕಾಗಿದೆ. ಇಲ್ಲಿ ಕೇಕಲ್ಲಿ ಇನ್ನೊಂದೇನು ಮಜಾ ಅಂತಂದರೆ ಜಾಸ್ತಿ ಸ್ವೀಟ್ ಇರೋಲ್ಲ, ತುಂಬ ಸ್ವೀಟು, ಮುಗ ಕೊಡುತ್ತೆ, ಅಯ್ಯೋ ಒಂಥರ ಅನಿಸ್ಬಿಡ್ತಪ್ಪ, ಇದೆಲ್ಲ ಏನೂ ಇರೋಲ್ಲ. ಸೂಪರಾಗಿ ಸ್ವೀಟ್ ಎಷ್ಟಿರಬೇಕು ಅಷ್ಟಿರುತ್ತೆ. ಓವರ್ ಸ್ವೀಟ್ನೆಸ್ ಎಲ್ಲ ಇಲ್ಲವೇ ಇರೋದಿಲ್ಲ. ನಿಮಗೆ ಪ್ಯಾಲೆಟಲ್ಲಿ ಹಾಗೆ ಕೂತ್ಕೊಂಡು ಸ್ವಲ್ಪ ಮಜಾ ಕೊಡುತ್ತೆ. ಇಲ್ಲಿ ನೋಡಿ, ಇದು ಆಲಿವ್ ಸ್ಟಾಂಗಿ ಅಂತ ಹೆಸರು. ಆಲಿವ್ ಸ್ಟಾಂಗಿ ಅಂತಂದರೆ ಇದು ಆಲಿವಲ್ಲಿ ಮಾಡಿರೋ ಒಂದು ಬ್ರೆಡ್ಡು ಅಂತ ಅರ್ಥ. ಸೊ ಇದರಲ್ಲಿ ಆಲಿವ್ ತುಂಬಿರುತ್ತೆ, ಮತ್ತು ಇದು ಸ್ವಲ್ಪ ಸ್ಪೈಸಿ ಇರುತ್ತೆ. ಸ್ಪೈಸಿ ಅಂತಂದರೆ ಸ್ವಲ್ಪ ಈ ನಮ್ಮ ಖಾರ ಬ್ರೆಡ್ ಬರುತ್ತಲ್ಲ ಇಂಡಿಯಾದಲ್ಲಿ, ಸೊ ಆ ಥರ ಸ್ವಲ್ಪ ಟೇಸ್ಟ್ ಕೊಡುತ್ತೆ. ಏನಕ್ಕೆಂದರೆ ಇದರಲ್ಲಿ ಇಟಲಿಯನ್ ಹರ್ಬ್ಸ್ ಹಾಕಿರ್ತಾರೆ, ಮತ್ತು ಸ್ವಲ್ಪ ಜೀರಿಗೆ ಇದೆಲ್ಲ ಹಾಕಿರೋದ್ರಿಂದ ಸ್ವಲ್ಪ ಇಂಡಿಯನ್ ಟೇಸ್ಟ್ ಕೊಡುತ್ತೆ. ಇದು ನನ್ನ ವೈಫ್ಗೆ ಸಖತ್ ಫೇವ್ರೇಟು. ಬನ್ನಿ ನೋಡೋಣ ಒಳಗೆ ಹೆಂಗಿದೆ ಅಂತ ನೋಡಿ. ಆಲಿವ್ ಕಾಣಿಸ್ತಾ ಇದೆಯಾ ನಿಮಗೆ? ನೋಡಿ, ಈ ಥರ ಆಲಿವ್ಸ್ನ ಒಳಗೆ ಹಾಕಿ ಸ್ಟಫ್ ಮಾಡಿರ್ತಾರೆ ನೋಡಿ, ಒರಿಜಿನಲ್ ಆಲಿವ್ಸು. ಪಿಕಲ್ಡ್ ಆಲಿವ್ಸು ಸಕಾಲಾಗಿದೆ. ಇದೇನು ಬ್ರೇಕ್ಫಾಸ್ಟ್ ಅಂತೇನಿಲ್ಲ, ಆದರೆ ಇದು ನಾವು ಯಾವಾಗಲೂ ತಿಂತಾಯಿರ್ತೀವಲ್ಲ, ಅದಕ್ಕೆ ನಿಮಗೂ ನೋಡಿ ಇಲ್ಲೊಂದು ಆಲಿವು. ಈ ಥರ ಆಲಿವ್ನ ಪಾರ್ಟ್ ಪಾರ್ಟಾಗಿ ಕಟ್ ಮಾಡಿ ಪೂರ್ತಿ ಬ್ರೆಡ್ಡಲ್ಲಿ ಹಾಕಿರ್ತಾರೆ. ಇದೊಂಥರ ನಮ್ಮ ಇಂಡ್ಯಾದಲ್ಲಿ ಖಾರ ಬ್ರೆಡ್ ತಿಂದಿದ್ದು ಲೆಕ್ಕ ಬರುತ್ತೆ. ಇಲ್ಲಿ ಇಲ್ಲಿಗೆ ಬಂದಾದಮೇಲೆ ಟೇಸ್ಟ್ ಬಡ್ಸ್ ಅಡ್ಜಸ್ಟ್ ಆಗ್ಬಿಟ್ಟಿರುತ್ತೆ. ನೀವು ತಿಂದಾಗ ಖಾರ ಇಲ್ಲ, ಏನಪ್ಪ ಇದು ಖಾರ ಬಂದು ಅಂತಂದ್ರು ಅಂತ ಅನ್ಕೋತೀರಾ. ಆದರೆ ಇಲ್ಲಿಗೆ ಬಂದು ನಮ್ಮ ಖಾರ ಬಂದು ಸಿಗದೇ ಇರಬೇಕಾದ್ರೆ ಒಂದು ಆಲ್ಟರ್ನೇಟಿವ್ ಕಂಡು ಇಟ್ಕೊಂಡಿದ್ವಿ, ಇದೇ ಆಲಿವ್ ಬ್ರೆಡ್ಡು. ಆಲಿವ್ ಸ್ಟಂಗಿ ಅಂತ ಕೇಳಿ ಕೊಡ್ತಾರೆ, ಈ ಥರ ಇರುತ್ತೆ. ಮತ್ತು ಕೆಲವೊಂದು ಬೇಕ್ರಿಗಳಲ್ಲಿ ಈ ಆಲಿವ್ಸ್ ಬದಲು ಈ ಕ್ಯಾಪ್ಸಿಕಮ್ಮು ಅಥವಾ ಪಾಪ್ರಿಕಾ ಅಂದರೆ ಮೆಣಸಿನ್ಕಾಯಿನ ಹಾಕಿರ್ತಾರೆ, ಅದನ್ನು ಸಿಗುತ್ತೆ ನಿಮ್ಮ ಕೇಸ್ ಸ್ಟಂಗಿನಲ್ಲಿ. ಸೊ ಆ ಚೀಸ್ ಬ್ರೆಡ್ನಲ್ಲಿ ನೀವು ಅದನ್ನು ಒಂದು ಟ್ರೈ ಮಾಡ್ಬೋದು, ಇಲ್ಲೂ ಸಿಗುತ್ತೆ, ಅದು ತುಂಬ ರೇರ್ ಅದು. ಬನ್ನಿ ಟೇಸ್ಟ್ ನೋಡೋಣ. ಹೊರಗಡೆ ಲೇಯರ್ ಸ್ವಲ್ಪ ಗಟ್ಟಿ. ಒಳಗಡೆ ಎಲ್ಲ ಸಾಫ್ಟ್ ಆಗಿದೆ. ಟಿಪಿಕಲ್ ಈವ್ನಿಂಗ್ ಬ್ರೆಡ್ಡು. ನಮ್ಮ ಖಾರ ಬನ್ನಿ ಯಾವಾಗ ತಿಂತೀವಲ್ಲ ಆ ಥರ ಈವ್ನಿಂಗ್ ತಿನ್ಬೋದು. ಇದು ನನ್ನ ಹೆಂಡತಿ ಫೇವ್ರೇಟು. ಸೊ ನೋಡಿ ತಿನ್ಬಿಟ್ಟು ನಿಮ್ಮದು ಫೇವ್ರೇಟ್ ಆಗುತ್ತೆ ಅಂತ. ಫೇವ್ರೇಟ್ ಆದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ನೀವು ಕಮೆಂಟ್ ಮಾಡಿ. ಮತ್ತು ಇದೇ ಥರ ಬೇರೆ ಬೇರೆ ಇನ್ನೇನು ಐಟಮ್ ನಿಮಗೆ ಫೇವ್ರೇಟು ಬೇಕ್ರಿನಲ್ಲಿ, ಏನೇನು ಟ್ರೈ ಮಾಡಿದ್ದೀರಾ, ಇಲ್ಲಿ ಏನೇನು ಇಷ್ಟ ನಿಮಗೆ, ಯಾವುದು ಈಕ್ವಲೆಂಟು ಅನ್ನೋದನ್ನು ನಾವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಕಮೆಂಟ್ ಮಾಡಿ ಆಯಿತಾ. ನಿಮ್ಮ ಇಷ್ಟಗಳು ಏನು ಅಂತ ತಿಳ್ಕೊಳ್ಳೋಣ.